ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬ ಈಸಿಯಾಗಿ ರುಚಿಯಾಗಿ ತುಂಬ ಕಮ್ಮಿ ಟೈಮಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಮೊದಲು ಒಂದು ಬಾಣಲೆ ಕಾದ್ಮೇಲೆ 2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ 1 ಚಿಟಿಕೆ ಹಿಂಗು, ಖಾರಕ್ಕೆ ತಕ್ಕಂತೆ 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ, ಹಸಿಮೆಣಸಿನಕಾಯಿ ಘಾಟ್ ವಾಸನೆ ಹೋಗೋ ತನಕ ಸಣ್ಣ ಉರಿಯಲ್ಲಿ 1-2 ನಿಮಿಷ ಚೆನ್ನಾಗಿ ಕೈಯಾಡಿ, ಈಗ 1/2 ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಚ್ಚಿಟ್ಕೊಂಡಿರೋ 1/2 ಸಿಹಿ ಕುಂಬಳಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಚುಮುಕಿಸಿ, ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಇಲ್ಲಿ. ಈಗ ಸಣ್ಣೂರಿ ಮಾಡಿ ಮುಚ್ಚಿಟ್ಟು ಕುಂಬಳಕಾಯಿ ಬೇಯೋ ತನಕ ಬೇಯಿಸೋಣ. ಈಗ ಕುಂಬಳಕಾಯಿ ಬೆಂದಿದೆ, ಇದಕ್ಕೆ ತುರಿದ 1/2 ಬಟ್ಟಲು ಕಾಯಿ ತುರಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿ ರುಚಿಯಾದ, ತುಂಬ ಈಸಿಯಾಗಿ ಮಾಡಬಹುದಾದ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹಾಗೆ ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.